ನಮಸ್ಕಾರ ವೀಕ್ಷಕರೇ, ಜೈಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದು ಜೈಪ್ರಕಾಶ್ ನಾಗತಿಹಳ್ಳಿ ಅವ್ರನ್ನ ಸಂದರ್ಶನ ಮಾಡೋಣ. ಜೈಪ್ರಕಾಶ್ ನಾಗತಿಹಳ್ಳಿಯವರು ಅಂತಾರಾಷ್ಟ್ರೀಯ ತರಬೇತುದಾರರಾಗಿ ಮಾನ್ಯತೆಯನ್ನು ಪಡೆದಂಥವರು. ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರು ಮತ್ತು ಮೆಂಟರ್ ಆಗಿ ಬಹಳ ವರ್ಷಗಳಿಂದ ತರಬೇತಿಗಳನ್ನು ಕೊಡ್ತಾ ಬಂದಿದ್ದಾರೆ. ಇವರು ತಮ್ಮ ಆಪ್ತವಲಯದಲ್ಲಿ JP ಸರ್ ಎಂದೇ ಪ್ರಖ್ಯಾತರಾಗಿರ್ತಾರೆ. ಇವರು ನೇರ ನಿಷ್ಠೂರವಾದಿಗಳಾದರೂ ಸದಾ ಹಸನ್ಮುಖಿಗಳು. ಇವರ ಆಪ್ತ ಅನುಯಾಯಿಗಳಿಗೆ ಇವರು ಆಪ್ಯಾಯಮಾನವಾದವರು. ಇಂಥವರನ್ನು ಸಂದರ್ಶಿಸುವುದು, ಇವರ ಜೊತೆ ಮಾತನಾಡುವುದು ಒಂದು ಹೆಮ್ಮೆಯ ಸಂಗತಿ. ಬನ್ನಿ, ಅವರೊಂದಿಗೆ ಮಾತನಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಸರ್, ಈ ಗ್ರಾಟಿಟ್ಯೂಡ್ ಫಂಕ್ಷನ್ಗೆ ಸಿದ್ಧತೆಗಳೆಲ್ಲ ಹೇಗೆ ನಡೀತಾ ಇದೆ ಸರ್? ಎಸ್, ನಡೀತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಸರ್, ಹಲವಾರು ವರ್ಷಗಳಿಂದ ನೀವು ಜೀವನಕ್ಕೆ ಅವಶ್ಯವಾಗಿರುವ ಕೌಶಲ್ಯಗಳನ್ನು ನೀವು ತರಬೇತಿ ಕೊಡ್ತಾ ಬಂದಿದ್ದೀರಾ. ಈ ಕೌಶಲ್ಯಗಳು ನಿಮ್ಮಲ್ಲಿ ಇದ್ರೆ ಮಾತ್ರ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಸಾಧ್ಯ. ಇದನ್ನು ನೀವು ಯಾವಾಗ ಕಂಡುಕೊಂಡ್ರಿ ನಿಮ್ಮಲ್ಲಿ, ಮತ್ತೆ ಇದು ಹೇಗೆ ಕಂಡುಕೊಂಡು ಬಂತು ನಿಮಗೆ? ಯಾವಾಗ ನಾನು ಟ್ರೈನರ್ ಆಗಬೇಕು ಅಂತ ಬಯಸಿದೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಕ್ಕೆ ಶುರು ಮಾಡಿದೆ. ಅಷ್ಟೇ ಅಲ್ಲ, ಯಾವ ವಿಚಾರ ತಿಳ್ಕೊಂಡ್ರೆ ಅದನ್ನ ಜೀವನಕ್ಕೆ ಅಳವಡಿಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದೆ. ನನಗೆ ಲಾಭ ಆಗ್ತಾ ಇದೆ ಅಂದ್ರೆ ಬೇರೆಯವ್ರಿಗೂ ಲಾಭ ಆಗ್ತಾ ಇದೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ತಿಳ್ಕೊಳ್ಳೋದು, ಕಲ್ತ್ಕೊಳ್ಳೋದು, ಬೇರೆಯವ್ರಿಗೆ ಹಾಗೆ ಪಾಸ್ ಆನ್ ಮಾಡೋದು, ಇದರಲ್ಲಿ ಏನೋ ಒಂಥರ ಖುಷಿ ಕಾಣ್ತಾ ಇದ್ದೀನಿ ಮುರಳೀಧರ್. ಸರ್, ನೀವು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಬದುಕಿನಲ್ಲಿ ತಿರುವುಗಳ ಬಗ್ಗೆ ತುಂಬಾ ಮಹತ್ವವನ್ನ ಕೊಡ್ತಾ ಬಂದಿದ್ದೀರಾ. ಇದರ ಬಗ್ಗೆ ಎಲ್ಲರ ಜೀವನದಲ್ಲೂ ಕೂಡ ಈ ಟರ್ನಿಂಗ್ ಪಾಯಿಂಟ್ಸ್ ಅನ್ನೋದನ್ನ ಗುರುತಿಸಿಕೊಳ್ಳಿ ಅಂತ ಹೇಳ್ತಾ ಬಂದಿದ್ದೀರಾ. ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಯಾವುದು ಸರ್? ಟರ್ನಿಂಗ್ ಪಾಯಿಂಟ್ಗಳು ಎಲ್ಲರ ಜೀವನದಲ್ಲಿ ಆಗ್ತಾನೆ ಇರುತ್ತೆ. ನಮ್ಮ ಜೀವನದಲ್ಲಿ ಕೇಳಿದ್ರಿ, ಉದಾಹರಣೆಗೆ ಒಂದು, ನಾನು ಗೌರ್ಮೆಂಟ್ ಜಾಬ್ ಬಿಟ್ಟು ಫುಲ್ ಟೈಮ್ ಟ್ರೈನರ್ ಆಗಿದ್ದು. ಅದು ಬಿಟ್ಟರೆ ಇನ್ನು ಬೇರೆ ಆ ಥರ ಸುಮಾರು, ಈಗ ನಾಲ್ಕು ಕೇಳಿ ಊರಲ್ಲೇ ಓದಬೇಕಾಗಿತ್ತು, ಅದು ಬಿಟ್ಟು ಬೆಂಗಳೂರು ಸಿಟಿಗೆ 5ನೇ ಕ್ಲಾಸ್ಗೆ ಬಂದಿದ್ದು. ಈ ಥರ ಬೇರೆ ಬೇರೆ ಮಜಲುಗಳು ಬರ್ತಾ ಇರುತ್ತೆ. ಎಲ್ಲರೂ ಈ ಥರದ್ದು ಗುರುತಿಸ್ಕೊಂಡು ಒಂದು ಉತ್ತಮವಾದ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಈ ಟರ್ನಿಂಗ್ ಪಾಯಿಂಟ್ಸ್ನ ಅನಲೈಸ್ ಮಾಡಿದರೆ ಒಳ್ಳೆಯದು ಅಂತ ಆ ವಿಚಾರದ ಬಗ್ಗೆ ಅಧ್ಯಯನ ಹೆಚ್ಚು ಮಾಡಿದ್ದೇನೆ. ಸರ್, ನಿಮ್ಮಿಂದ ತರಬೇತು ಪಡೆದಂಥವರು ಯಶಸ್ಸನ್ನು ಗಳಿಸೋರು ತುಂಬ ಜನ ಇದ್ದಾರೆ. ಅದರೊಳಗೆ ನಿಮಗೆ ಅತೀ ಸಂತೋಷ ಬಂದಂಥದ್ದು ಯಾರಿಂದ? ನನ್ನ ಮಾತು ಕೇಳಿ ಟಿ ವಿ ಶೋನಲ್ಲಿದ್ದವನು, ನೇಣಾಕೊಳ್ಳೋಕೆ ಹೋಗ್ತಾ ಇದ್ದವನು, ಸಾರ್ ನೀವು ಬದುಕಿಸ್ಬಿಟ್ರಿ ಅಂತ ಅಂದಾಗ, ಒಬ್ಬರು ತಮಿಳ್ನಾಡಿನಲ್ಲಿ IAS ಆಫೀಸರ್ ಆಗಿ ಸೆಲೆಕ್ಟ್ ಆಗೋಕ್ಕೆ ನೀವೇ ನನಗೆ ಪ್ರೇರೇಪಣೆ ಅಂತ ಅಂದಾಗ, ಈ ರೀತಿ ನಾನು ಸಣ್ಣದು ದೊಡ್ಡದು ಅಂತ ಅಲ್ಲ, ಅವರು ಸಣ್ಣ ಅಚೀವ್ಮೆಂಟ್ ಮಾಡಿದ್ರು ನನಗೆ ಖುಷಿಯಾಗುತ್ತೆ. ಈಗ ಮುರಳೀಧರ್ ತಾವು ಬೆಂಗಳೂರಿಗೆ ಟ್ರಾಫಿಕ್ ವಾರ್ಡನ್ನಲ್ಲಿ ಚೀಫ್ ಆದರೆ ನಿಮ್ಮ ಒಂದು ಏಳಿಗೆಯನ್ನು ಕಂಡೆ ನನಗೆ ಖುಷಿ ಆಯಿತು. ಸರ್, ಬದುಕಿನಲ್ಲಿ ವಿವಾದ ಮತ್ತು ಕಾನ್ಫ್ಲಿಕ್ಟ್ಸ್ಗಳು ಅಂತ ನಾವೇನು ಹೇಳ್ತೀವಿ, ಅದು ನಾವು ಯಾವಾಗಲೂ ಎದುರಿಸ್ತೀವಿ. ಆದರೆ ಈ ವಿವಾದಗಳಿಂದ ನಾವು ದೂರ ಇರಬೇಕಾದ್ರೆ ನಮ್ಮ ನಡವಳಿಕೆ ಹೇಗಿರಬೇಕು? ವಿವಾದ ಬರೋದು ನಿಮ್ಮ ನಡವಳಿಕೆ ಹೇಗಿದ್ರೂ ಬರ್ತದೆ, ಅದು ವಿವಾದ ಸಂದರ್ಭ ಬರ್ತದೆ. ಆದರೆ ನಾವು ಅದನ್ನು ಹೇಗೆ ಪ್ರತಿಕ್ರಿಯಿಸ್ತೀವಿ, ಪ್ರತಿಸ್ಪಂದಿಸ್ತೀವಿ ಮುಖ್ಯ ಆಗಿರುತ್ತೆ. ನಾವು ನಮ್ಮ ಆತ್ಮವಿಶ್ವಾಸವನ್ನು ಇವ್ರು ಸ್ಟ್ರಾಂಗ್ ಆಗಿದ್ದಾರೆ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಈ ಥರ ಸನ್ನಿವೇಶಗಳು ಬರ್ತದೆ. ಆಗ ನಾವು ಗಟ್ಟಿ ಇದ್ದರೆ ಅವೆಲ್ಲ ದೂರ ಹೋಗ್ತವೆ, ಇಲ್ಲದೆ ಇದ್ದರೆ ಅದರೊಳಗಡೆ ಸಿಲುಕಿಸ್ಬಿಟ್ಟು ಸಣ್ಣ ಪುಟ್ಟದಕ್ಕೆಲ್ಲ ಸೂಸೈಡ್ ಮಾಡ್ಕೊಳ್ತಾರೆ, ಪೇಪರ್ನಲ್ಲಿ ನೋಡ್ತಾ ಇರ್ತೀವಲ್ಲ, ಆ ಥರದ ಘಟನೆಗಳಾಗ್ಬಿಡ್ತದೆ, ಆ ಥರ ಆಗಬಾರ್ದು. ಸೊ ಅದಕ್ಕೆ ಬೇಕಾಗಿರೋದು ಪಾಸಿಟಿವ್ ಆಟಿಟ್ಯೂಡು, ಅಂದರೆ ಸಕಾರಾತ್ಮಕ ಧೋರಣೆ. ಈ ಸಕಾರಾತ್ಮಕ ಧೋರಣೆ ಬರೋದಕ್ಕೆ ನಮಗೆ ತರಬೇತಿ ಅವಶ್ಯ, ಮತ್ತು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗೋದು, ಮತ್ತು ಅದನ್ನು ಗುರುತಿಸ್ಕೊಳ್ಳೋದಕ್ಕೆ ನಮಗೊಬ್ಬರು ಗುರುಗಳು ಬೇಕಾಗ್ತಾರೆ, ಮಾರ್ಗದರ್ಶಕರು ಬೇಕಾಗ್ತಾರೆ. ಅಂಥದ್ದನ್ನು ನೀವು ನಮಗೆ ಕೊಡ್ತಾ ಬಂದಿದ್ದೀರಾ. ಇದನ್ನು ಸದುಪಯೋಗ ಪಡಿಸ್ಕೊಂಡವ್ರನ್ನ ನೋಡಿದಾಗ ನಿಮ್ಗೇನು ಅನಿಸುತ್ತೆ ಸರ್? ನನ್ನ ಉದ್ದೇಶ ಸಫಲ ಆಯಿತು ಅನ್ನುವಂಥದ್ದು ಭಾವನೆ ಬರ್ತದೆ. ಜೊತೆಗೆ ಸುಮಾರು ಜನ ಸಾಧನೆಯನ್ನು ಮಾಡಿದಾಗ, ಏ ಪರವಾಗಿಲ್ಲ, ಇವ್ರಿಗೆ ಒಂದು ಡೈರೆಕ್ಷನ್ ತೋರಿಸ್ದೆ, ಆ ಡೈರೆಕ್ಷನ್ನು ಪ್ರಾಪರ್ ಡೈರೆಕ್ಷನ್ ಆಗಿತ್ತಲ್ಲ, ಒಂಥರ ಬೇರೆಯವ್ರಿಗೂ ನೂರಾರು ಜನಕ್ಕೆ ಯಾಕೆ ನಾನು ಮಾಡಬಾರ್ದು ಅಂತ ಈ ಕಾಯಕದಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಸರ್, ನೀವು ಹಲವಾರು ವರ್ಷಗಳಿಂದ ತರಬೇತುದಾರರಾಗಿದ್ದೀರಾ,
ಆಗಿನ ತರಬೇತಿ ಕೊಡ್ತಾ ಇದ್ದಕ್ಕೂ ಈಗ ನೀವು ಕೊಡ್ತಾ ಇರೋ ತರಬೇತಿಗಳು ಏನಾದ್ರು ಮಾರ್ಪಾಡಾಗಿದೆಯಾ? ನಾನು ಪ್ರತಿದಿನ ಬದಲಾವಣೆ ಬಯಸೋನು, ಪ್ರತಿ ತರಬೇತಿಯಲ್ಲಿ ವಿಭಿನ್ನತೆಯನ್ನು ನೋಡೋಣ. ಯಾಕಂದರೆ ಬೇರೆ ಬೇರೆ ಪಾರ್ಟಿಸಿಪೆಂಟ್ಸ್ ಸಿಗ್ತಾ ಇರ್ತಾರೆ. ಅದು ಇಟ್ ಈಸ್ ಎ ಯುನಿಕ್ನೆಸ್ ಆಫ್ ಎ ಟ್ರೈನರ್. ನನ್ನ ಯುನಿಕ್ನೆಸ್ನ ನಾನು ಗುರುತಿಸ್ಕೊಂಡು ಆ ಪರ್ಟಿಕ್ಯುಲರ್ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಬರೋರು ಎಂಥವ್ರು, ಎಂಥ ಜಾಗದಲ್ಲಿ ಮಾಡ್ತೇವೆ, ಅವ್ರಿಗೆ ಏನು ಕಮ್ಯುನಿಕೇಟ್ ಮಾಡಬೇಕಾಗಿದೆ, ಅವರಲ್ಲಿ ಏನು ಪರಿವರ್ತನೆ ಆಗಬೇಕಂತ ನಾವು ಬಯಸ್ತಾ ಇದ್ದೇವೆ, ಇದನ್ನು ಅರ್ಥ ಮಾಡಿಕೊಂಡು ಆ ಗೋಲ್ ರೀಚ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಸೊ ದಟ್ ಮೀನ್ಸ್ ವಾಟ್, ಈಚ್ ಅಂಡ್ ಎವ್ರಿ ಡೇ ಈಸ್ ಸಮಥಿಂಗ್ ಡಿಫ್ರೆಂಟ್ ಫಾರ್ ಮೀ ಆ್ಯಂಡ್ ಯುನಿಕ್ ಡಿಫ್ರೆಂಟ್. ಅಲ್ವಾ ಸರ್? ಸರ್, ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ವಿಷಾದಕರ ಸಂಗತಿಗಳು, ಸನ್ನಿವೇಶಗಳು ಬರುತ್ತೆ. ಅಂಥದ್ದು ಸನ್ನಿವೇಶ ನಿಮಗೇನೋ ಬಂದಿದೆಯಾ, ಅದನ್ನು ನೀವು ಹೇಗೆ ಹೋಗ್ಲಾಡಿಸ್ಕೊಂಡ್ರಿ? ನನಗಾಗಲೇ ಸೂಕ್ಷ್ಮವಾಗಿ ಹೇಳಿದಾಗೆ, ನಾವು ಸ್ವಲ್ಪ ಗಟ್ಟಿಯಾಗಿದ್ದರೆ, ಕಾನ್ಫಿಡೆಂಟ್ ಆಗಿದ್ದರೆ ಎಲ್ಲ ಥರದ ಸನ್ನಿವೇಶಗಳನ್ನು ಎದುರಿಸೋಕ್ಕೆ ಸಾಧ್ಯ ಆಗುತ್ತೆ. ನಾವಲ್ಲಿ ಅಯ್ಯೋ ಇನ್ನೊಂದು ನಾವು ತಿಳ್ಕೋಬೇಕು, ನನಗೇ ಬರ್ತಾ ಇದೆ ಅಂತ ಅನ್ಕೋಬಾರ್ದು. ಪ್ರಪಂಚದಲ್ಲಿ ಎಲ್ರಿಗೂ ಬೇರೆ ಬೇರೆ ರೂಪದಲ್ಲಿ ಬರುತ್ತೆ, ನನಗೆ ಈ ರೂಪದಲ್ಲಿ ಬರುತ್ತೆ ಅಂತ ಒಂದು ಅನ್ಕೋಬೇಕು. ಆವಾಗ ನಮಗೆ ಒಂದು ಸ್ವಲ್ಪ ನಮಗೆ ಬೇಜಾರಾಗೋದಿಲ್ಲ. ಎರಡನೇದು, ಬೇಸರದ ಸಂದರ್ಭಗಳಲ್ಲಿ ಏನಾದರೂ ಒಂದು ಮಾಡುತ್ತಿರು ಮಂಕುತಿಮ್ಮ ಅಂತ ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು. ಐಡಲ್ಸ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ. ಸೊ ನಾನಂತೂ ಈ ಕೆಲಸ ಆಗಲಿಲ್ಲ ಅಂದರೆ ಈ ಕೆಲಸ, ಈ ಕೆಲಸ ಆಗಲಿಲ್ಲ ಅಂದರೆ ಈ ಕೆಲಸ ಅಂತ ಪ್ರಯಾರಿಟಿ 3-5 ಪ್ರಯಾರಿಟೀಸ್ ಇರುತ್ತೆ ನನ್ನ ಲೈಫಲ್ಲಿ. ಆ ಕಡೆಗೆ ಶಿಫ್ಟ್ ಆಗಿಬಿಡ್ತೀನಿ. ಆ ಶಿಫ್ಟ್ ಆದಾಗ ನಮಗದು ಗೊತ್ತಾಗೋದಿಲ್ಲ. ನಾವು ಖಾಲಿ ಕೂತ್ಕೊಂಡಾಗ ಯೋಚನೆ ಮಾಡ್ತೀವಿ, ಟೆನ್ಷನ್ ಆಗ್ತದೆ. ಬಟ್ ಹಾಗಂದ್ಬಿಟ್ಟು ಏನು ವಿಚಾರ, ಯಾವ ಸಮಸ್ಯೆ ಇರ್ತದೆ ಅದರ ಹಿಂದೆ ನಾವು ಬಿಡಬೇಕಾಗ್ತದೆ. ಅದನ್ನು ಹೇಗೆ ಸಲ್ಯೂಷನ್ ಕಂಡುಹಿಡಿಯಬೇಕು ಅಂತ ಸಲ್ಯೂಷನ್ ಕಡೆಯ ಒಂದು ಭಾಗ ಆಗ್ಬೇಕು ನಾವು. ನಾವು ಸಮಸ್ಯೆಯ ಒಂದು ಭಾಗ ಆಗಿಬಿಟ್ರೆ ಸಮಸ್ಯೆ ಒಳಗಡೆ ಮುಳುಗೋಗ್ಬಿಡ್ತೀವಿ. ಸರ್, ನಿಮ್ಮ ಶಾರ್ಟ್ ಟರ್ಮ್ ಟಾರ್ಗೆಟ್ಸು, ಲಾಂಗ್ ಟರ್ಮ್ ಟಾರ್ಗೆಟ್ಸ್ ಏನಿದೆ ಸರ್? ಶಾರ್ಟ್ ಟರ್ಮು ನೀವು ನೇರವಾಗಿ ಕೇಳಿದ್ರಿಂದ ಹೇಳ್ತಾ ಇದ್ದೇನೆ. ತಲಗಟ್ಟುಪುರದಲ್ಲಿ ಒಂದು ಆಫ್ಲೈನ್ ಟ್ರೈನಿಂಗಿಗೆ ನಾನು ಮೀಟ್ ಮಾಡೋಕ್ಕೆ ಬರೋರಿಗೆ ಒಂದು ಜಾಗನ ಈಗ ಬಾಡಿಗೆಗೆ ತೊಗೊಂಡಿದ್ದೇನೆ. ಸೊ ಕೌನ್ಸಿಲಿಂಗ್, ಮೆಂಟರಿಂಗ್ ಈ ಥರದ, ವಿಶೇಷವಾಗಿ ಬೆಂಗಳೂರಿನಲ್ಲಿರೋರು ಅಥವಾ ಬೇರೆಯವರವರು ಒಂದು ದಿನ ಇರ್ತಾನೆ ಒಂದು ಸ್ವಲ್ಪ ಹೊತ್ತು ಬಂದೋಗೋದಕ್ಕೆ. ಸೊ ಅದಕ್ಕೆ ಯಾಕೆ ವಿಶೇಷವಾಗಿ ಮಾಡಬಾರ್ದು ಕೋವಿಡ್ ನಂತರದ ದಿನಗಳಲ್ಲಿ? ಯಾಕೆಂದರೆ ನಾನು ಗುಂಪು ಟ್ರೈನಿಂಗ್ಗಳು ಹೆಚ್ಚು ಮಾಡೋದಕ್ಕಿಂತ ಕಡಿಮೆ ಜನಕ್ಕೆ ಯಾಕೆ ಟ್ರೈನಿಂಗ್ ಮಾಡಬಾರ್ದಂತ ಒಂದು ಜಾಗ ತೆಗೆದುಕೊಂಡಿದ್ದೇನೆ. ಆ ಜಾಗಕ್ಕೆ ಇನ್ವೈಟ್ ಮಾಡ್ತಾನೆ. ಯಾರು 9341259927ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋಬೋದು. ಬಂದು ಮಾತಾಡಿ ಅವ್ರಿಗೊಂದು ಬೇಸಿಕ್ ಗೈಡೆನ್ಸ್ ಕೊಟ್ಟು ಆನ್ಲೈನ್ ಆಪರ್ಚುನಿಟೀಸು, ಆಫ್ಲೈನ್ ಆಪರ್ಚುನಿಟೀಸು ನಾವೇನು ಮಾಡ್ತಾ ಇರ್ತೇವೆ ಅದನ್ನೆಲ್ಲ ಮನವರಿಕೆ ಮಾಡಿಕೊಡ್ತಾ ಇರ್ತಾರೆ. ಜೊತೆಗೆ ಯೂಟ್ಯೂಬ್ ಚಾನಲ್ ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ನನ್ನ ಅನೇಕ ವಿಚಾರಗಳು ತಿಳಿದೋಗ್ಬಿಡುತ್ತೆ. ಸರ್, ಅಂದರೆ ಈಗ ನೀವು ಯೂಟ್ಯೂಬ್ ಚಾನಲ್ನಲ್ಲಿ ನೀವು ತುಂಬ ಆಕ್ಟಿವ್ ಆಗಿರೋದ್ರಿಂದ ಬರವಣಿಗೆ ಏನಾದ್ರು ಕಡಿಮೆ ಆಯಿತಾ ಅಂತ? ಖಂಡಿತ ಕಡಿಮೆ ಆಗಿದೆ. ಹಾಗಾಗಿ ನಾನು 2-3 ವರ್ಷಕ್ಕೆ ಒಂದ್ಸರಿ ಪುಸ್ತಕ ಬರೆಯೋಕ್ಕಾಗ್ತಾ ಇರೋದು. ಫೋಕಸ್ ಯಾವಾಗಲೂ ಅಷ್ಟೇ, ಒಂದು ಕಡೆ ಜಾಸ್ತಿ ಮಾಡಿದಾಗ ಒಂದು ಕಡಿಮೆ ಆಗುತ್ತೆ, ಹಾಗಂತ ಬಿಟ್ಟಿಲ್ಲ, ಸ್ವಲ್ಪ ನಿಧಾನಗತಿಯಲ್ಲಿದೆ. ನೀವು ಪ್ರತಿದಿನ ನಿಮ್ಮ ಯೋಜನೆಗಳನ್ನು ಬೇರೆ ಬೇರೆಯಾಗಿ ರೂಪಿಸ್ಕೊಳ್ತೀರಾ ಅಥವಾ ಒಂದನ್ನೇ ಇಟ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತೀರಾ? ನಾನು ಈಗಾಗಲೇ ಸೂಕ್ಷ್ಮವಾಗಿ ಹೇಳಿದೆ ನಿಮಗೆ ಪ್ರಯಾರಿಟಿ ಅಂತ. ಈಗ ನೀವು ಭೇಟಿ ಆಗ್ತೀನಿ ಅಂತ ಅಂದರೆ ನಿಮಗೆ ಆದ್ಯತೆ ಕೊಟ್ಟೆ ನಾನು. ನೀವು ನಂತರ ಇನ್ನೇನೋ ಕೆಲಸ ಇರ್ತದೆ, ಅದಕ್ಕೆ ಶಿಫ್ಟ್ ಆಗ್ತಾನೆ, ಅದಿಲ್ಲ ಇನ್ನೊಂದಕ್ಕೆ ಶಿಫ್ಟ್ ಆಗ್ತಾನೆ. ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ September 18th ನಮ್ಮ ಪ್ರೋಗ್ರಾಮ್, ಆ ಪ್ರೋಗ್ರಾಮ್ ಕಡೆಗೆ ಒಂಚೂರು ಕೋಆರ್ಡಿನೇಟ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ನಾವು ಯಾವ್ದು ಅರ್ಜೆಂಟು, ಯಾವ್ದು ಇಂಪಾರ್ಟೆಂಟು ಈ ಥರ ವರ್ಕ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅದು ವರ್ಕ್ ಮಾಡೋದ್ರಲ್ಲಿ ನನಗೇನಾಗಿದೆ, ಒಂದು 15 ವರ್ಷದಿಂದ ಟೈಮ್ ಮ್ಯಾನೇಜ್ಮೆಂಟ್ ಜೊತೆಗೆ ಇದ್ದು ಸಮಯದ ಜೊತೆಗೆ ನಾನು ಸಾಕ್ತಾನೆ ಇದ್ದೀನಿ. ನಿಮ್ಮದು ಲಾಂಗ್ ಟರ್ಮ್ ಟಾರ್ಗೆಟ್ ಬಗ್ಗೆ ಹೇಳಿಲ್ಲ. ಲಾಂಗ್ ಟರ್ಮ್ ಟಾರ್ಗೆಟ್ ಏನು ಅಂದರೆ ಇಡೀ ಪ್ರಪಂಚದಲ್ಲಿ ನಾನು ಗುರುತಿಸ್ಬೇಕು. ಅದಕ್ಕೆ ಈ ಕನ್ನಡ ಯೂಟ್ಯೂಬ್ ಚಾನಲ್ ಕರ್ನಾಟಕರಿಗೆ ಹೆಚ್ಚು ರೀಚ್ ಆಗ್ತಾ ಇದ್ದೇನೆ. ಹಾಗೆ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಏನು ಯೂಟ್ಯೂಬ್ ಚಾನಲ್ ಇದೆ ಅದನ್ನು ಹೆಚ್ಚು ಇಂಗ್ಲೀಷ್ ವಿಡಿಯೋಗಳನ್ನೇ ಮಾಡಿ ಪ್ರಪಂಚಕ್ಕೆ ತಲುಪಬೇಕು. ನನ್ನ ಕನ್ನಡ ಯೂಟ್ಯೂಬ್ ಚಾನಲ್ನೇ 40 ದೇಶದ ಜನ ನೋಡ್ತಾ ಇದ್ದಾರೆ. ಇನ್ನು ಇಂಗ್ಲೀಷ್ ಆದರೆ 100 ದೇಶದ ಮೇಲೆ ಅದು ಜನ ನೋಡಲಿ, ರೀಚ್ ಆಗೋಣ. ಅಂದರೆ ಈ ಥರ ಒಬ್ಬ ಟ್ರೈನರ್ ಇದ್ದಾರೆ, ಕರ್ನಾಟಕದಲ್ಲಿ ಗುರುತಿಸಲ್ಪಟ್ಟಿದ್ದೀನಿ, ಹಾಗೆ ಪ್ರಪಂಚದಲ್ಲೂ ನನ್ನನ್ನು ಗುರುತಿಸ್ಲಿ. ಗುರುತಿಸೋದು ಅನ್ನೋದಕ್ಕಿಂತ
ಹೆಚ್ಚಿನ ಜನಕ್ಕೆ ನಾನು ತಲುಪಿದ್ರೆ ನನ್ನ ಬದುಕಿನ ಉದ್ದೇಶ ಸಾರ್ಥಕ ಆಗುತ್ತೆ. ನಿಮ್ಮ ಕನ್ನಡ ಪುಸ್ತಕಗಳನ್ನ ಮತ್ತೆ ಈ ರೀರೈಟ್ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಮಾಡ್ಲಿಕ್ಕೆ ಸಾಧ್ಯ ಉಂಟಾ, ಆದ್ರೆ ಏಕೆ ಅದ್ರ ಬದಲು ಇನ್ನೊಂದು ಪುಸ್ತಕನೇ ಬರೆಯಬಹುದಲ್ಲ? ಅಲ್ಲ, ಯಾಕಂದ್ರೆ ಅದನ್ನ ಇನ್ನೂ ಹೇಳ್ತಾ ಇದ್ದೆ, ನಾನು ಬರೀಬೇಕಾದ್ರೆ 2-3 ವರ್ಷ ಕೊಳೆಯಕ್ ಹಾಕ್ಬಿಟ್ಟು ವಿಚಾರನ, ನನಗೆ ಸಮಾಧಾನ ಆದ್ಮೇಲೆ ಬರೆದಿರೋದು. ಮತ್ತೆ ರೀವರ್ಕ್ ಮಾಡೋದ್ರ ಬಗ್ಗೆ ನನಗೆ ಇಷ್ಟ ಇಲ್ಲ, ಆಸಕ್ತಿನೂ ಇಲ್ಲ. ಅದ್ರ ಬದಲು ಇನ್ನೊಂದು ಪುಸ್ತಕನೇ ಬರೆದು ಇನ್ನೊಂದು ವಿಚಾರದ ಬಗ್ಗೆ ಹೆಚ್ಚಿನ ಜನಕ್ಕೆ ಮಾರ್ಗದರ್ಶನ ನೀಡಬಹುದು ಅಂತ. ಆ ತರ ಟಾಪಿಕ್ಗಳು ಯಾವ್ದಾದ್ರು ಮನಸ್ಸಲ್ಲಿ ಇದೆಯಾ? ಇದೆ, ಮಾಡ್ತಾ ಇದ್ದೇನೆ. ವರ್ಕ್ ಮಾಡ್ತಾ ಇದ್ದಿದ್ದು ಕಂಪ್ಲೀಟ್ ಆದ್ಮೇಲೆ ನಾನು ಸಾಮಾನ್ಯವಾಗಿ ಪ್ರಕಟಪಡಿಸ್ತೇನೆ. ಯಾಕಂದ್ರೆ ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ ಅಲ್ಲ, ಪ್ಲಾನಿಂಗ್ ಒಂದು ಎಂಡಿಂಗ್ ಸ್ಟೇಜಿಗೆ ಬಂದಾಗ ನಾನು ನಮ್ಮ ಯೂಟ್ಯೂಬ್ ವೀಕ್ಷಕರ ಜೊತೆ ಹಂಚ್ಕೋತೇನೆ, ಹೇಳ್ತೇನೆ. ಪ್ರಕಟ ಆದಾಗ ಬಿಡುಗಡೆ ಇದ್ರೆ ಆ ಫಂಕ್ಷನ್ಸ್ಗೂ ಕರೀತೇನೆ. ನಿಮ್ಮ ಮುಂದಿನ ಯೋಜನೆಗಳು ತುಂಬಾ ರಮ್ಯವಾಗಿ ಕಾಣಿಸ್ತಾ ಇದೆ. ನಿಮ್ಮ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಗಳು, ಟಾರ್ಗೆಟ್ಗಳು ಅದೆಲ್ಲ, ಇದೆಲ್ಲ ಕೂಡ ನೀವು ಯಶಸ್ಸನ್ನು ಕಾಣಿ. ನೀವು ನಮ್ಮ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ವಿಶ್ವಾದ್ಯಂತ ನೀವು ಎಲ್ಲ ಕಡೆಯೂ ನೀವು ಪ್ರಸಿದ್ಧಿಯನ್ನು ಪಡೀರಿ ಅಂತ ಹೇಳ್ತಾ ಎಲ್ಲರ ಪರವಾಗಿ ನಾನು ನೀವೊಂದನ್ನೇ ಎಂಡ್ ಮಾಡೋಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ಹೇಳಬೇಕು, ಒಂದೆರಡು ವಿಡಿಯೋ ನಿಮ್ಮ ಬಗ್ಗೆ ಈಗಾಗಲೇ ಇದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಒಂದು ಬ್ಯಾಂಕ್ ಉದ್ಯೋಗಿಯಾಗಿ ಅಲ್ಲಿ ಬಿಡುವಿನ ಟೈಮ್ನಲ್ಲಿ ಟ್ರಾಫಿಕ್ ವಾರ್ಡನ್ ಆಗಿ 30 ವರ್ಷಗಳಿಂದ ಕೆಲಸ ಮಾಡಿ ಇತ್ತೀಚೆಗೆ ತಾನೇ ಬೆಂಗಳೂರು ನಗರಕ್ಕೆ ಚೀಫ್ ಆಫ್ ಟ್ರಾಫಿಕ್ ವಾರ್ಡನ್ ಆಗಿ ಮುರಳೀಧರ್ ಅವರು ಆಯ್ಕೆಯಾಗಿದ್ದಾರೆ. ಅವರು ಅಂದರೆ ವಾಲಂಟಿಯರ್ ಕೆಲಸದಲ್ಲೇ ಒಂದು ಉತ್ತುಂಗ ಸ್ಥಿತಿಯನ್ನು ತಲುಪೋದಕ್ಕೆ ಸಾಧ್ಯತೆ ಇದೆ ಅಂತ ಅವರು ಪ್ರೂವ್ ಮಾಡಿದ್ದಾರೆ. ನಿಮಗೆ ಮೊದಲು ಕಂಗ್ರ್ಯಾಚುಲೇಟ್ ಮಾಡಿರ್ತೇನೆ ಸರ್. ಧನ್ಯವಾದಗಳು ಸರ್. ನಿಮ್ಮಂಥವ್ರು ಅದಕ್ಕೆ ಮಾನ್ಯತೆ ಮನ್ನಣೆ ಕೊಟ್ಟರೆ ಆ ಸ್ಥಾನಕ್ಕೆ ಇನ್ನೂ ಸ್ವಲ್ಪ ಬೆಲೆ ಬಂತು ಅಂತ ನಾನು ಭಾವಿಸ್ತೀನಿ ಸರ್. ನಿಮ್ಮೆಂಥ ಏನು ಶ್ರೇಷ್ಠ ಏನು ವ್ಯಕ್ತಿಗಳು ಈ ಥರ ಹೆಮ್ಮೆಯ ಮಾತುಗಳನ್ನು ಬೆನ್ನು ತಟ್ಟುವ ಮಾತುಗಳನ್ನು ಆಡಿದ್ರೆ ನಮಗೂ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಮುನ್ನಡೆಯೋದಕ್ಕೆ ಸಾಧ್ಯ. ಕಾರಣ ಏನಂದರೆ ಮುರಳೀಧರ್, ನೀವು ನಿಮ್ಮ ಬದುಕಿನಲ್ಲಿ ಸಮಾಜಕ್ಕೆ ಏನೋ ವಾಪಸ್ ಕೊಡಬೇಕಂತ ಬಯಸಿದ್ವಿ, ಕೆಲಸ ಮಾಡಿಕೊಂಡು ಪ್ಯಾರಲಲ್ ಆಗಿ ಅದಕ್ಕೆ ಟೈಮ್ ಕೊಟ್ರಿ, ಅದನ್ನು ನಿಯತ್ತಾಗಿ ಮಾಡ್ಕೊಂಡು ಬಂದ್ರಿ, ಗುರುತಿಸಿದ್ರು. ಯಾವಾಗ ಅಲ್ಲೆಲ್ಲೋ ಒಂದು ಕಡೆ ಮಧ್ಯದಲ್ಲೇ ಬಿಟ್ಟರೆ ಅದು ಆಗೋದಿಲ್ಲ. ಮತ್ತು ನೀವು ಅದನ್ನು ಯು ಆರ್ ಎಂಜಾಯಿಂಗ್, ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ನಾನ್ ಟ್ರಾಫಿಕ್ ವಾರ್ಡನ್. ನಾನು ಅದನ್ನು ಜನರಿಗೆ ಪೊಲೀಸ್ನವ್ರ ಥರನೇ ಕೆಲಸ ಮಾಡಿದ್ರು, ನಾನು ಐ ಆಮ್ ಸಮಥಿಂಗ್ ಡಿಫ್ರೆಂಟ್. ಸಂಬಳ ತೊಗೊಳ್ದೆ ವಾಲಂಟಿಯರಾಗಿ ಮಾಡ್ತೀನಿ, ಒಂದು ಸ್ವಯಂ ಸೇವಕ ಅನ್ನೋ ಒಂದು ಫೀಲಿಂಗ್ ಬರ್ತದಲ್ಲ, ಐ ಥಿಂಕ್ ಫಾರ್ ದಟ್ ಐ ಹ್ಯಾವ್ ಟು ಅಪ್ರಿಷಿಯೇಟ್. ಅದು ಈಗ ಬೆಂಗಳೂರಿನಲ್ಲಿ ನಾವು ರಸ್ತೆನಲ್ಲಿ ಸ್ವಲ್ಪ ಹೊತ್ತು ನಿಲ್ಲಕ್ಕೆ ಆಗೋದಿಲ್ಲ, ಅಂಥದ್ರೊಳಗಡೆ ನೀವು ನಿಲ್ತು ಟ್ರಾಫಿಕ್ನೆಲ್ಲ ಕಂಟ್ರೋಲ್ ಮಾಡಿ, ಈಗ ಎಲ್ಲ ಕಂಟ್ರೋಲ್ ಮಾಡೋರನ್ನೆಲ್ಲ ನಿಯಂತ್ರಣ ಮಾಡುವಂತಹ ಒಂದು ಹುದ್ದೆಗೆ ಹೋಗಿದೆ ಈಗ. ನಿಯಂತ್ರಣ ಎಲ್ಲ ಅವ್ರಿಗೆ ಸಪೋರ್ಟ್ ಕೊಡೋದು ಅಂತ ಹೇಳ್ಬೋದು. ಯಾಕೆಂತಂದ್ರೆ ಪ್ರತಿಯೊಬ್ಬ ಟ್ರಾಫಿಕ್ ವಾರ್ಡನ್ ಕೂಡ ಇಂಡಿವಿಜುವಲ್ ಆಗಿ ಒಬ್ಬ ಸಮಾಜ ಸೇವಕ, ಆತ ತನ್ನ ಬದುಕಿನ ಒಂದು ಅಂಶನ ಸಮಾಜಕ್ಕೆ ಕೊಡ್ತಾ ಇದ್ದಾನೆ. ದುಡ್ಡು ಕೊಟ್ಟರೆ ವಾಪಸ್ ತಗೋದು, ಆದರೆ ಅವನು ತನ್ನ ಜೀವಿತ ಅವಧಿಯಲ್ಲಿ ಒಂದು ಪೋರ್ಷನ್ನು, ಒಂದು ಭಾಗವನ್ನು ಅವನು ಸಮಾಜಕ್ಕೆ ಕೊಡೋದಕ್ಕೆ ಸಿದ್ಧ ಆಗಿದ್ದಾನೆ. ಅದಕ್ಕೆ ಎಲ್ಲ ಟ್ರಾಫಿಕ್ ವಾರ್ಡ್ಗಳನ್ನು ಕೂಡ ನಾವು ಶ್ರೇಷ್ಠ ವ್ಯಕ್ತಿಗಳು ಅಂತ ಗುರುತಿಸೋದು, ಮತ್ತು ಸಮಾಜಕ್ಕೆ ನಾವು ಸೇವೆ ಯಾಕೆ ವಾಪಸ್ ಮಾಡಬೇಕು ಅಂತಂದರೆ, ನಾವು ಈ ಪ್ರಪಂಚದಲ್ಲಿ ಬದುಕಿರುವವರೆಗೂ ನಾವು ಏನಾದರೂ ಒಂದು ಬಾಡಿಗೆ ಥರ, ರೆಂಟ್ ಥರ ವಾಪಸ್ ಕೊಡಬೇಕಾಗುತ್ತೆ. ನಾವು ಸಾಧ್ಯ ಆಗೋದು ಈ ಥರ ಸೇವೆ ಮಾಡಿದಾಗ. ಈಗ ನಾನು ಪಡೆದಿರುವ ಜ್ಞಾನವನ್ನು ಹಂಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ನೀವು ನೇರವಾಗಿ ಸೇವೆ ಮಾಡ್ತಾ ಇದ್ದೀರಿ ಅಂದರೆ ನೀವು ಯಾವುದಾದ್ರೂ ಒಂದು ರೂಪವನ್ನು ಕಂಡುಕೋಬೇಕಷ್ಟೆ ಸಮಾಜಕ್ಕೆ. ವಾಟ್ ಕ್ಯಾನ್ ಐ ಗಿವ್ ಬ್ಯಾಕ್ ಅನ್ನೋದನ್ನು ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಪ್ರತಿಯೊಬ್ಬರೂ ಮಾಡಲಿಕ್ಕಾಗ್ತದೆ ಸರ್. ಆದರೆ ನಿಮ್ಮ ಒಂದು ಸೇವೆಯ ರೂಪ ಏನಿದೆ, ಇದು ಚೇನ್ ರಿಯಾಕ್ಷನ್ನು. ಯಾಕೆಂತಂದರೆ ನೀವು 100 ಜನಕ್ಕೆ ಮಾಡಿದ್ರೆ 100 ಜನದಿಂದ ಇನ್ನೊಂದು 100 ಜನ ಇದರಿಂದ ಪ್ರಭಾವಿತರಾಗಿ ಅವರು ತಮ್ಮ ಏಳಿಗೆಯನ್ನು ಮತ್ತು ಸಮಾಜವನ್ನು ಕಟ್ಟೋದ್ರಲ್ಲಿ ತುಂಬ ಸಹಾಯ ಆಗುತ್ತೆ. ಇದು ತುಂಬ ಅಮೂಲ್ಯವಾಗಿರೋದು. ಕನ್ನಡದಲ್ಲಿ ಈ ಥರ ತರಬೇತುದಾರರು ತುಂಬ ವಿರಳವಾಗಿರುವಂಥ ಸಂದರ್ಭದಲ್ಲಿ ನೀವು ಆ ಜಾಗವನ್ನು ತುಂಬಿದ್ದೀರಾ. ನೀವು ನಿಮ್ಮ ಅನಿಸಿಕೆಯಂತೆಯೇ ನೀವು ಇಡೀ ಪ್ರಪಂಚದಲ್ಲೇ ಗುರುತಿಸಿ, ಅದ್ರ ಜೊತೆಯಲ್ಲಿ ನಾವು ಕೂಡ ಜಯಪ್ರಕಾಶ್ ನಾಯ್ಕೇಳಿ ಅವರ ಒಡನಾಡಿಗಳು ಅಂತ ಹೇಳಿಕೊಂಡು ನಾವು ಹೆಮ್ಮೆ ಪಡೋಣಂತೆ. ಅಂತಹ ಸಂದರ್ಭ ಆದಷ್ಟು ಬೇಗ ಬರಲಿ, ಮತ್ತು ನಿಮ್ಮೆಲ್ಲ ಯೋಜನೆಗಳು ಯಶಸ್ಸಾಗಲಿ ಅಂತ ಕೋರ್ತಾ ಇದ್ದೀನಿ ಸರ್. ನಮಸ್ಕಾರ, ಧನ್ಯವಾದ.